ಇನ್ನು ಗ್ರಾಮಸ್ಥರಿಂದ ಈ ಬಾರಿಯ ಮತದಾನವನ್ನ ಬಹಿಷ್ಕಾರ ಮಾಡ್ತೀವಿ ಎನ್ನುವಂತ ಎಚ್ಚರಿಕೆಯನ್ನ ರವಾನಿಸಿದ್ದಾರೆ ಸಿದ್ದಾಪುರ ಗಣಿ ಬಾಧಿತ ಗ್ರಾಮ. ಆದ್ರೆ ಡಿಎಂಎಫ್ ಫಂಡ್ ನೀಡ್ತಾ ಇಲ್ಲ, ಗ್ರಾಮದ ಹೊರವಲಯದ ಗಣಿಗಾರಿಕೆ ಇದ್ರೂ ಯಾವುದೇ ಸೌಲಭ್ಯ ಇಲ್ಲ. 2 ಕಿಲೋಮೀಟರ್ ದೂರದಲ್ಲಿದ್ದರೂ ಗಣಿ ಬಾಧಿತ ಗ್ರಾಮಗಳ ಪಟ್ಟಿಯಿಂದ ಹೊರಹಾಕಿದಂತ ಹಿನ್ನೆಲೆ ಮತದಾನವನ್ನ ಬಹಿಷ್ಕರಿಸಿ ಗ್ರಾಮಸ್ಥರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ರಾತ್ರೋರಾತ್ರಿ ಪ್ಲೇ ಕಾರ್ಡ್ ಅನ್ನ ಹಿಡಿದು ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಅಲ್ಲಿನ ಗ್ರಾಮಸ್ಥರು ಚಿತ್ರದುರ್ಗ ತಾಲೂಕಿನ ಸಿರಿಗೆರೆ ಸಿದ್ದಾಪುರ ಗ್ರಾಮದಲ್ಲಿ ಈ ಒಂದು ಘಟನೆ ನಡೆದಿರುವಂತಹದ್ದು. ಇನ್ನು ನಮ್ಮ ಗ್ರಾಮದಿಂದ ಗಣಿಗಾರಿಕೆ 2 ಕಿಲೋಮೀಟರ್ ದೂರದಲ್ಲಿದೆ, ಡಿಎಂಎಫ್ ಫಂಡ್ನಲ್ಲಿ ನಮ್ಮ ಗ್ರಾಮಕ್ಕೆ ಯಾವುದೇ ಮಿನಿಮಮ್ ಸೌಲಭ್ಯವೂ ಕೂಡ ಸಿಕ್ಕಿಲ್ಲ ಎನ್ನುವಂಥದ್ದು ಗ್ರಾಮಸ್ಥರ ಆರೋಪವಾಗಿದೆ. ಇನ್ನು 12 ಗ್ರಾಮಗಳು ಗಣಿ ಬಾಧಿತ ಗ್ರಾಮಗಳ ಲಿಸ್ಟ್ನಲ್ಲಿದೆ. ಸಿದ್ದಾಪುರ ಗ್ರಾಮವನ್ನು ಈ ಲಿಸ್ಟ್ನಿಂದ ತೆಗೆದುಹಾಕಲಾಗಿದೆ ಅಂತ ಇನ್ನು ಅಲ್ಲಿನ ಜನತೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನಮ್ಮದು ಚಿತ್ರದುರ್ಗ ಜಿಲ್ಲೆ ಚಿತ್ರದುರ್ಗ ತಾಲೂಕು ಭರಮಸಾಗರ ಹೋಬಳಿಯ ಸಿರಿಗೆರೆ ಪಕ್ಕದ ಒಂದು ಚಿಕ್ಕ ಗ್ರಾಮ ಸಿದ್ದಾಪುರ ಅಂತ ಹೇಳಿ. ನಮ್ಮ ಗ್ರಾಮದಿಂದ ಸುಮಾರು 1.5 ರಿಂದ 2 ಕಿಲೋಮೀಟರ್ ದೂರದ ಅಂತರದಲ್ಲಿ ಗಣಿಗಾರಿಕೆ ನಡೀತಾ ಇದೆ. ಮೈನಿಂಗ್ ಮತ್ತು ಮ್ಯಾಂಗನೀಸ್ ಈ ಎರಡು ಗಣಿಗಾರಿಕೆ ನಡೀತಾ ಇದೆ. ಈ ಗಣಿಗಾರಿಕೆಯಲ್ಲಿ ಗಣಿ ಬಾಧಿತ ಪ್ರದೇಶ ಅಂತೇಳಿ ಮೈನಿಂಗ್ ನಡೀತಕ್ಕಂಥ ಜಾಗದಿಂದ ಹಿಡಿದು 12 ಕಿಲೋಮೀಟರ್ ವ್ಯಾಪ್ತಿಯೊಳಗೆ ಬರತಕ್ಕಂಥ ಪ್ರತಿಯೊಂದು ಗ್ರಾಮವನ್ನು ಸೇರ್ಪಡೆ ಮಾಡಿದರೆ ಕೇವಲ 2 ಕಿಲೋಮೀಟರ್ ಅಂತರದಲ್ಲಿರ್ತಕ್ಕಂಥ ನಮ್ಮ ಗ್ರಾಮವನ್ನು ಈ ಕ್ಷಣದಲ್ಲಿ ಸೇರ್ಪಡೆಗೊಂಡಿದ್ದರೂ ಕೂಡ ಈಗ ತಿರಸ್ಕೃತಗೊಳಿಸಿದ್ದಾರೆ. ಯಾವ ಉದ್ದೇಶದಿಂದ ತಿರಸ್ಕೃತಗೊಳಿಸಿದ್ದಾರೆ ಅಂತ ಗೊತ್ತಿಲ್ಲ. ಗಣಿಗಾರಿಕೆ ಡಿಎಂಎಫ್ ಫಂಡಿಂದ ಬರತಕ್ಕಂಥ ಯಾವುದೇ ಸವಲತ್ತನ್ನು ನಮ್ಮ ಗ್ರಾಮ ಇದುವರೆಗೆ ಪಡ್ಕೊಂಡಿಲ್ಲ. ಹಾಗಾಗಿ ನಮ್ಮ ಗ್ರಾಮಸ್ಥರೆಲ್ಲ ಒಕ್ಕೊಲಿನಿಂದ ತೀರ್ಮಾನ ಮಾಡಿ ತುಂಬ ಹತ್ತಿರದ ಅದರ ಮೈನ್ಸಿನ ಧೂಳು ಮತ್ತು ಮೈನಿಂಗ್ ಧೂಳು ಮತ್ತು ಅದರ ಹಾವಭಾವ ಕಷ್ಟಗಳನ್ನು ಅನುಭವಿಸ್ತಕ್ಕಂಥ ಗ್ರಾಮ ನಮ್ಮದಾಗಿದ್ದರೂ ಕೂಡ ಇದುವರೆಗೆ ಯಾವುದೇ ಸವಲತ್ತು ದೊರೆತಿಲ್ಲ. ಆದ ಕಾರಣದಿಂದ ನಮ್ಮ ಗ್ರಾಮಸ್ಥರು ಒಂದಾಗಿ ಕೂತು ಒಕ್ಕೊಲಿನಿಂದ ಮತದಾನವನ್ನು ಬಹಿಷ್ಕಾರ ಮಾಡಬೇಕು ಅಂತಕ್ಕಂಥ ಒಂದು ತೀರ್ಮಾನಕ್ಕೆ ಬಂದಿದ್ದೀವಿ. ನಮ್ಮದು ಚಿತ್ರದುರ್ಗ. ನಿಮ್ಮ ಬಿರಳ ತುದಿಯಲ್ಲೇ ಜಗತ್ತಿನ ಸುದ್ದಿ ನೋಡಲು ಪ್ರಜಾ ಟಿವಿ ಕನ್ನಡ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.